ಇನ್ನೊಂದು ಸತಿ ವಿಶ್ ಮಾಡು, ಹ್ಯಾಪಿ ಬರ್ಡೇ ಸನ್ವಿ ಹೇಳು. ನೀನ್ ಹೇಳು ಚಿನ್ಮಯ್, ಹ್ಯಾಪಿ ಬರ್ಡೇ ಸನ್ವಿ. ಹ್ಯಾಪಿ ಬರ್ತ್ಡೇ ಸನ್ವಿ. ಸಾನ್ವಿ, ನನ್ನ ವೀವರ್ ಕಮೆಂಟ್ ಮಾಡಿದ್ರು, ನಮ್ಮ ಮಗುದು ಬರ್ತ್ಡೇ ಇದೆ ವಿಶ್ ಮಾಡಿ ಅಕ್ಕ ಅಂತ. ಅದಕ್ಕೆ ಮಕ್ಕಳ ಕೈಯಲ್ಲಿ ವಿಶ್ ಮಾಡ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಸಿಂಪಲ್ ಗೃಹಿಣಿ ಇಂದು ನನ್ನ ಚಾನಲ್ಗೆ ಮತ್ತೊಮ್ಮೆ ಆತ್ಮೀಯವಾದಂಥ ಸ್ವಾಗತ, ಸುಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ? ಇವತ್ತು ವ್ಲಾಗ್ ಮಾಡೋಣ ಅಂತೇಳಿ ಇವಾಗ ಶುರು ಮಾಡ್ತಿಲ್ಲ, ಬೆಳಗ್ಗೆಯಿಂದ ಏನೇನು ನಡೀತು ನಮ್ಮನೇಲಿ, ಹೇಗೆ ನಾವು ಇವತ್ತಿನ ಒಂದು ಆಯುಧ ಪೂಜೆ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ ಅಂತ ನಿಮಗೆ ತೋರಿಸ್ತೀನಿ, ನೋಡ್ಕೊಂಡು ಬನ್ನಿ. ಅದಕ್ಕಿಂತ ಮೊದಲು ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ, ನಾನು ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಲು ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸಾಕಷ್ಟು ಉಪಯುಕ್ತವಾದ ವಿಡಿಯೋಸ್ಗಳನ್ನ ಮಾಡ್ತೀನಿ, ವಿಶೇಷ ದಿನಗಳಲ್ಲಿ ವ್ಲಾಗ್ಸನ್ನು ಮಾಡ್ತೀನಿ. ಸೊ ಹಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡವ್ರಿಗೆ ತುಂಬಾ ಥ್ಯಾಂಕ್ಸ್, ಲೈಕ್ ಮಾಡಿಬಿಡಿ, ಈಗಲೇ ಲೈಕ್ ಮಾಡಿದ್ರೆ. ಸೊ ಲೈಕ್ ಮಾಡಿದವ್ರಿಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ ಬನ್ನಿ ನೋಡ್ಕೊಂಬನ್ನಿ ಬೆಳಗ್ಗೆಯಿಂದ ಹೇಗಿತ್ತು ನಮ್ಮ ಮನೆಯಲ್ಲಿ ಹಬ್ಬದ ಒಂದು. ಬೆಳಗ್ಗೆ ಎದ್ದು ಕೂಡಲೇ ಇಲ್ಲಿ ಮೊದಲನೇದಾಗಿ ನೀವು ನೋಡ್ತಿರಬಹುದು, ಯೋಹಿತ ತನ್ನ ಸೈಕಲ್ನ ರೆಡಿ ಮಾಡಿಸ್ಕೊತಾ ಇದ್ದಾನೆ. ಸೊ ಮಕ್ಕಳು ಸೈಕಲ್ನ ವಾಶ್ ಮಾಡಿ ರೆಡಿಯಾಗಿದೆ. ಚಿನ್ಮಯ್ಯ ಕ್ಲೀನಾಗಿ ಸೈಕಲ್ನೆಲ್ಲ ವಾಶ್ ಮಾಡಿಕೊಂಡು ನೋಡ್ತಿರ್ಬೋದು ನೀವಿಲ್ಲಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದಾನೆ. ಬೂನೋ ನೋಡಿ ಫ್ರೆಂಡ್ಸ್, ಬೂನೋ ಒಂದ್ಸಲ ಬಾಕ್ಲತ್ರ ಹಾವು ಬಂದಿದ್ದಾಗ ಅವನೇ ನನಗೆ ತೋರಿಸಿದ್ದು. ಸೊ ಇಲ್ಲ ಅಂತಂದಿದ್ರೆ ನಾನು ಇನ್ನೇನು ಜಸ್ಟ್ ಹೆಜ್ಜೆ ಇಡಬೇಕು, ಅಷ್ಟರಲ್ಲಿ ಅವನು ಸಿಗ್ನಲ್ ಕೊಟ್ಟ. ಸೊ ಅದನ್ನು ಹೇಳ್ತಾ ಇರ್ತೀನಿ ನಾನು ಆಗಾಗ. ಹಬ್ಬ ಅಂತಂದರೆ ನನ್ನ ವೀಡಿಯೋಗಳಲ್ಲಿ ಬೆಳಗ್ಗೆ ಹೊತ್ತು ರಂಗೋಲೆ ಹಾಕಿರೋದನ್ನು ನಿಮ್ಮ ಹತ್ರ ತಪ್ಪದೆ ಶೇರ್ ಮಾಡ್ತೀನಲ್ವ ಸ್ನೇಹಿತರು. ಸೊ ಅದಕ್ಕೆ ಇವತ್ತು ಕೂಡ ಹಬ್ಬದ ಸೆಲೆಬ್ರೇಷನ್ ಅಂತಂದರೆ ಅಮ್ಮ ಮನೆ ಹತ್ರ ಈ ಥರ ರಂಗೋಲೆ ಹಾಕಿದ್ದೀನಿ ನೋಡಿ. ಇಲ್ಲಿ ಯೋಹಿತ ಹಾಲು ಕುಡಿತಾ ಇದ್ದಾನೆ. ಅವನಿಗೆ ನೀವು ಕೇಳಿದ್ರಿ ಏನಾದರೂ ಜೂನಿಯರ್ ಅರ್ಲಿಕ್ಸ್ ಹತ್ರ ಏನಾದರೂ ಮಿಲ್ಕ್ ಪೌಡರ್ನ ಆ್ಯಡ್ ಮಾಡಿಕೊಡ್ತಿದ್ದೀರಾ ಅಕ್ಕ ಅಂತ. 2 ವರ್ಷ ಆಗೋವರೆಗೂ ಯಾವುದನ್ನು ಕೊಡಬಾರ್ದು ಅಂತೇಳಿ ಬರೀ ಪ್ಲೇನ್ ಮಿಲ್ಕನ್ನೇ ಕೊಡ್ತಾ ಇದ್ದೀನಿ ನೋಡಿ. ಚೆಲ್ಕೊಂಡು ಹಾಗೆ ಹೇಗೆ ಅವ್ನು ಕುಡಿಯಲ್ಲ ಅಂತ ಹೇಳ್ತಿದ್ದಾನೆ ಚಿನ್ಮಯ್, ಬಟ್ ಬಿಡ್ತಿಲ್ಲ, ಕುಡಿಸ್ತಾ ಇದ್ದಾನೆ ಅವನಿಗೆ. ಸೊ ಒಂದೊಂದ್ಸಲ ಹಿಂಗೆ ಹೆಲ್ಪ್ ಮಾಡ್ತಾನೆ, ಕೇರ್ ಮಾಡ್ತಾನೆ ಬ್ರದರ್ನ, ಅದಿರುತ್ತಲ್ಲ ಅಣ್ಣ ತಮ್ಮಂದಿರ ಪ್ರೀತಿ ಅನ್ನೋದು. ಸೊ ಹೀಗೆ ಹಾಗೆ ಹೀಗೆ ಬೆಳಗ್ಗೆ ನೋಡಿ ಹೀಗೆ ನಡೀತಿದೆ ಹಬ್ಬ. ಇಲ್ಲಿ ನೋಡಿ ಯಾವ ಸ್ಟೈಲಲ್ಲಿ ಕೂತಿದ್ದಾನೆ, ಸಡನ್ನಾಗಿ ಇವನ ಫೇಸ್ ರಿಯಾಕ್ಷನ್ ಚೇಂಜ್ ಆಗುತ್ತೆ. ಹಾಗೆ ಅಬ್ಸರ್ವ್ ಮಾಡಿ ನೋಡಿ, ಹಳ್ತಾ ಇದ್ದಾನೆ. ಯಾಕೆ ಅಂತಂದರೆ ಅವನನ್ನು ಇಳಿಸ್ಕೊಂಡ್ರೆ ಸೈಕಲನ್ನು ನನಗೆ ಸೈಡಿಗೆ ತಗೋ ಅಂತ ಹೇಳ್ತಿದ್ದಾನೆ. ಇದು ನೋಡಿ ನಮ್ಮ ಮನೆ ಮುಂದೆ ರಂಗೋಲಿ ಹಾಕಿದ್ದೀನಿ, ಇಲ್ಲಿ ಏನು ಮಿಸ್ಟೇಕ್ ಆಯಿತು ಅಂತ ನಿಮಗೆ ಅರ್ಥ ಆಗಿರುತ್ತೆ ಅನ್ಕೋತೀನಿ. ನಾನು ಚುಕ್ಕೆ ಇಡೋದನ್ನು ಮಿಸ್ಟೇಕ್ ಮಾಡಿಕೊಂಡೆ, ಬಟ್ ಆದರೂ ಕೂಡ ಚೆನ್ನಾಗಿ ಬಂದಿದೆ ರಂಗೋಲೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮಗೆ ಅನಿಸ್ತು ಅಂತ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ನೋಡಿ. ಅಳ್ತಿದ್ದಾನೆ ಸೈಕಲ್ನ ತಗೋ ಅಂತ ಹೇಳಿ. ಸೊ ನಾನು ಅವನನ್ನು ಕೆಳಗಡೆ ಇಳಿಸಿ, ಇನ್ನು ಮನೆ ಮುಂದೆ ಮೊದಲು ಮಾವಿನ ಮರ ಎಲ್ಲ ಇತ್ತು. ಸೊ ನನ್ನ ಹಳೆ ವ್ಲಾಗ್ಸಲ್ಲೆಲ್ಲ ನೋಡಿ ತುಂಬ ಚೆನ್ನಾಗಿತ್ತು, ಇವಾಗ ಸ್ವಲ್ಪ ಖಾಲಿ ಖಾಲಿ ಕಾಣಿಸ್ತಿದೆ. ಸೊ ಸೈಕಲನ್ನು ಸೈಡಿಗೆ ಇಳ್ಕೊಂಬರ್ತಾ ಇದ್ದಾನೆ. ಯಾಕೆ ಅಂತಂದರೆ ನೋಡಿ ನಿಮಗೆ ಗೊತ್ತಾಗುತ್ತೆ ಈಗ. ಸೊ ಗಾಡಿ ಬರೋದಕ್ಕೆ ಅವನು ಮೊದಲೇ ನೋಡಿಕೊಂಡು, ಸೊ ಸೈಕಲ್ನ ಸೈಡಿಗೆ ತೊಗೋಬೇಕು ಅನ್ನೋದು ಗೊತ್ತು ಅವನಿಗೆ. ಸೊ ಎಷ್ಟು ಕ್ಯೂಟ್ ಅನಿಸುತ್ತೆ ಅಂದರೆ ಸ್ನೇಹಿತರೆ, ನನಗೊಂದೊಂದ್ಸಲ ತುಂಬ ಖುಷಿಯಾಗುತ್ತೆ. ನನಗೆ ನಿಜವಾಗ್ಲೂ ನನಗೆ ಏನೂ ಬೇಡ, ಇವನ ಜೊತೆ ಆಟ ಆಡಿಕೊಂಡು ನೋಡ್ಕೊಂಡು ಇದ್ಬಿಡೋಣ ಅಂತ ಅನಿಸುತ್ತೆ. ಸೊ ಅಷ್ಟು ಖುಷಿ ಮನಸ್ಸಿಗೆ. ಹೇಗೇಳೋದು, ಮಕ್ಕಳು ಇದ್ರೇ ಹಾಗೆ ಚಂದ ಅಲ್ವಾ ಮನೇಲಿ. ಸೊ ಮಕ್ಕಳಿದ್ದಾಗ ನಮ್ಮನ್ನು ಎಷ್ಟು ಎಂಗೇಜ್ ಮಾಡ್ತಾರೆ ನೋಡಿ. ಹಬ್ಬದ ದಿನ ಹಸ್ಬೆಂಡು ಬೆಳಗ್ಗೆ ಫ್ರೆಶಪ್ ಆಗಿ ಇಲ್ಲಿ, ಸೊ ನಿಮ್ಮ ಹತ್ರ ಎಲ್ಲ ಹೇಳ್ತಾ ಇರ್ತೀನಿ, ಅವರು ಬಾಡಿ ಬಿಲ್ಡರ್, ಜಿಮ್ಗೆ ಹೋಗ್ತಾರೆ. ಇವಾಗ ಒಂದು ಸ್ವಲ್ಪ ದಿನದಿಂದ ಗ್ಯಾಪ್ ಆಗಿತ್ತು, ಮತ್ತೆ ಕಂಟಿನ್ಯೂ ಮಾಡ್ತಿದ್ದಾರೆ. ಸೊ ಹಿಂಗೆ ನಡೀತಾ ಇದೆ ಅಂತ ಹೇಳ್ತಿರ್ತೀನಿ ನೋಡಿ. ಬೆಳಗ್ಗೆ ಹೊತ್ತು ಈ ಥರ ಹೆಲ್ತಿ ಫುಡ್ಸನ್ನು ತೊಗೋತಾರೆ ನೋಡಿದ್ರಲ್ಲ. ಇದಕ್ಕಿಂತ ಹೆಲ್ತಿ ರೊಟೀನ್ ಫುಡ್ ಇನ್ನೇನು ಬೇಕೇಳಿ, ನಾನು ಅದೇ ಹೇಳ್ತಿರ್ತೀನಿ. ಈಗ ಅಪ್ಪ ತಿಂತಿದ್ರೆ ಮಕ್ಕಳು ನೋಡ್ತಾ ಸುಮ್ಮನೆ ಇರ್ತಾರೆ, ಅವರು ಕೂಡ ಅವ್ರ ಜೊತೆ ಈ ಥರ ಫ್ರೂಟ್ಸು, ಡ್ರೈ ಫ್ರೂಟ್ಸ್ ಜೊತೆಗೆ ಮೊಟ್ಟೆ ಇದನ್ನೆಲ್ಲ ಅವರ ಒಂದು ಫುಡ್ ರೊಟೀನಲ್ಲಿ ಆ್ಯಡ್ ಮಾಡ್ತಾ ಇರ್ತೀವಿ ನಾವು. ಸೊ ಅದನ್ನೇ ಹೇಳಿದ್ದು. ಈಗ ಆಯುಧ ಪೂಜೆ ದಿನ ಅಂದರೆ ಗಾಡಿಗಳು ಪೂಜೆ ಮಾಡಿಲ್ಲ ಅಂದರೆ ಈಗ ಮೊದಲನೇದಾಗಿ ಇದು ಯಜಮಾನರು
ಗಾಡಿ. ಸೊ ನಮ್ಮ ಹತ್ರ ಆಗಲೇ ಹೇಳಿದಾಗೆ, ಸೊ ನಮಗೆ ಈ ಬೈಕ್ ಮೇಲೆ ತುಂಬಾ ಸೆಂಟಿಮೆಂಟಲ್ ಒಂದು ಟಚ್ ಇದೆ. ನಾನೇ ವಾಶ್ ಮಾಡಿದ್ದು ಆ್ಯಕ್ಚುಲಿ ಟೂ ವೀಲರ್ನ, ಅದನ್ನೆಲ್ಲ ಕ್ಯಾಮ್ರಾ ಇಟ್ಬಿಟ್ಟು ರೋಡಲ್ಲಿ ನಾನು ರೆಕಾರ್ಡ್ ಮಾಡ್ತಾಯಿದ್ರೆ, ಏನಪ್ಪ ಇಂದು ಗಾಡಿ ತೊಳಿತಿರೋದಕ್ಕೆ ಅದನ್ನು ರೆಕಾರ್ಡ್ ಮಾಡ್ತಿದ್ದಾರೆ ಅಂತ ಅಂದ್ಕೊತಾರೆ ಅಂತೇಳಿ. ಸೊ ನಾನು ರೆಕಾರ್ಡನ್ನು ಮಾಡಿಲ್ಲ. ಬಟ್ ನಾನು ಟೂ ವೀಲರ್ನ ವಾಶ್ ಮಾಡಿ ಬಂದರೆ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೀವೇ ನೋಡ್ಬೋದು, ಮಕ್ಕಳನ್ನು ಒಳಗಡೆ ಕಾರಿನ ಒಳಗಡೆ ಕೂರಿಸಿ ಮೇಲಿಂದ ನೀರು ಹಾಕ್ತಿದ್ದಾರೆ. ಅವ್ರು ಎಂಜಾಯ್ ಮಾಡ್ತಿದ್ದಾರೆ ನಗ್ನಗ್ತಾ. ಸೊ ಹೆಂಗೆ ಅನಿಸುತ್ತೆ ಅಂದರೆ, ನಂಗೆ ಕೆಲವೊಂದು ಸಲ ಇಬ್ಬರು ಮಕ್ಕಳಲ್ಲ, ಮೂರು ಜನ ಮಕ್ಕಳು ಅನಿಸುತ್ತೆ. ಸೊ ಹಾಗೆ ಎಷ್ಟೋ ಜನರ ಮನೇಲಿ. ಸೊ ನಿಮ್ಮ ಮನೇಲಿ ಹೇಗೆ ಹೇಗೆ ಅನಿಸುತ್ತೆ ನಿಮಗೆ, ಅದನ್ನು ಕಮೆಂಟ್ ಮಾಡಿ ಸ್ನೇಹಿತರೆ. ಅದ್ರ ಜೊತೆಗೆ ನೆಕ್ಸ್ಟ್ ವೀಡಿಯೋಸಿಂದ ಜಾಸ್ತಿ ಬೇರೆ ರೀತಿ ಕಂಟೆಂಟ್, ಅಂದರೆ ನೀವು ಕೇಳಿರೋ ವೀಡಿಯೋಸ್ನ ಜಾಸ್ತಿ ಮಾಡ್ತೀನಿ. ಈ ಸಿ ಸೆಕ್ಷನ್ ಆದಮೇಲೆ ರಿಕವರಿ ಅದೆಲ್ಲ ಮಾಡಿದ್ದೀನಿ ಆಲ್ರೆಡಿ. ಬಟ್ ಆದರೆ ಈಗ ಫ್ಯಾಮಿಲಿ ಪ್ಲಾನಿಂಗ್ ಆಪ್ರೇಷನ್ ಬಗ್ಗೆ ಕೇಳಿದ್ದೀರಾ, ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ನಾನು ವಾಯ್ಸ್ ಓವರ್ ಕೊಡ್ಬೇಕಾದ್ರೆ ತುಂಬಾ ಡಿಸ್ಟರ್ಬೆನ್ಸ್. ಸೊ ನಾನು ಅದನ್ನೇ ಹೇಳೋದು, ನನ್ನ ವೀಡಿಯೋಸ್ಗಳನ್ನ ನಾನು ಏನು ಕಷ್ಟಪಟ್ಟು ಮಾಡ್ತೀನಿ ಅಂದರೆ ಈ ರೀತಿ ಡಿಸ್ಟರ್ಬೆನ್ಸೇ ಜಾಸ್ತಿ ಇರುತ್ತೆ. ಆದರೂ ಕೂಡ ಹೇಗೋ ಮ್ಯಾನೇಜ್ ಮಾಡ್ತಾ ಇದ್ದೀನಿ ನೋಡಿ. ಇನ್ನು ಅಲ್ಲಿ ಸಾಧ್ಯ ಇಲ್ಲ ಅಂತೇಳಿ, ಬೇಗ ಕೆಲಸ ಆಗಲ್ಲ ಅಂತ ಮಕ್ಕಳನ್ನ ಕಳಿಸಿ ಅಮ್ಮ ನೀರು ಸ್ನಾನ ಮಾಡಿಸ್ತೀನಿ ಅಂಥೇಳಿ ನೀರು ತೋಡಿದ್ರು. ಹಂಡೆ ಒಲೆ ನೀರಲ್ವಾ. ಸೊ ಅಮ್ಮ ಮಕ್ಕಳಿಗೆ ಸ್ನಾನ ಮಾಡಿಸ್ತಾರೆ, ನಾನು ಒಳಗಡೆ ಎಲ್ಲ ಕಾರ್ ಕ್ಲೀನ್ ಮಾಡ್ತಾಯಿದ್ದೀನಿ, ಹೊರಗಡೆ ಹಸ್ಬೆಂಡ್ ಕ್ಲೀನ್ ಮಾಡ್ತಾಯಿದ್ದಾರೆ. ಸೊ ಇದನ್ನೆಲ್ಲ ಮಾಡಿ ಫ್ರೆಶಪ್ ಆಗಿ ಹಬ್ಬದ ದಿನ ಆಯಿತು, ನನ್ನ ರೆಡಿ ಇದೆ ಡ್ರೆಸ್ಅಪ್. ಅಂದರೆ ಏನು ಮುಖಕ್ಕೇನೊಂದು ಕ್ರೀಮು ಹಾಕಿಲ್ಲ, ಏನಿಲ್ಲ, ಮೊದಲು ಪೂಜೆ ಮಾಡಬೇಕು ಆಮೇಲೆ ಮೇಕಪ್ ಅಲ್ವಾ. ಸೊ ಟೈಮ್ ಇಲ್ಲ ಅಂಥೇಳಿ ಈಗ ಪೂಜೆ ಎಲ್ಲ ಆಯಿತು. ಕುಂಬಳಕಾಯಿ ನೋಡಿರಿ ಹೆಂಗೆ ಹೊಡೆದಿದ್ದಾರೆ ಮನೆ ಬಾಗಿಲಲ್ಲಿ ಕಾರನ್ನು. ಈಗ ಮನೆ ಮುಂದೆಗಡೆ ಅಲ್ಲಿ ಸ್ವಲ್ಪ ಟರ್ನಿಂಗ್ ಪ್ರಾಬ್ಲಮ್ ಇದೆ, ಆದರೂ ಕೂಡ ಅಲ್ಲೇ ನಿಲ್ಲಿಸಿ ಮನೆ ಮುಂದೆನೇ ಪೂಜೆ ಮಾಡಿದ್ದಾಯಿತು. ಸೊ ಪಕ್ಕದ ಎದುರುಗಡೆನೇ ಕಾಣಿಸುತ್ತೆ. ಸೊ ನಾನು ಹಳೆ ವ್ಲಾಗ್ ನೋಡಿದ್ದೀವಿ ಸ್ನೇಹಿತರೆ, ನಮ್ಮ ಮನೆ ಮುಂದೆ ವೀವ್ ತುಂಬಾ ಚೆನ್ನಾಗಿತ್ತು. ಮರ ಎಲ್ಲ ತುಂಬ ಚೆನ್ನಾಗಿ ಕಾಣ್ತಿತ್ತು, ಆ ಮ್ಯಾಂಗೋ ಟ್ರೀ, ಮಾವಿನ ಹಣ್ಣಿನ ಮರ. ಇಲ್ಲಿ ಅಮ್ಮ ಮನೆಯಲ್ಲಿ ತೋರಿಸ್ತೀನಿ ನೋಡಿ. ನಮ್ಮಪ್ಪ ಲಾಸ್ಟ್ ಲೈವ್ ಮಾಡಬೇಕಾದ್ರೇ ಹೇಳಿದ್ನಲ್ಲ, ಅವರು ಕಾರ್ಪೆಂಟರ್ ಆಗಿರೋದ್ರಿಂದ ಸೊ ಅವರ ಒಂದು ಕೆಲಸದ ಸಾಮಾನನ್ನೆಲ್ಲ ಇಟ್ಟು ಪೂಜೆ ಮಾಡಿ ಅರ್ಶಿನ ಕುಂಕುಮ ಕೊಡೋದು, ಸ್ವೀಟ್ಸು, ಈ ಕಡಲೆಪುರಿ, ಸೊ ಇದನ್ನೆಲ್ಲ ಕೊಡೋದು. ನಮ್ಮ ಹಬ್ಬ ಹೀಗೆ ಇರುತ್ತೆ. ಮತ್ತು ಪೂಜೆ ಎಲ್ಲ ಆಯ್ತು, ಇನ್ನೇನಾದ್ರು ಟಿಫನ್ ಮಾಡಬೇಕಲ್ಲ, ಏನು ಟಿಫನ್ ಮಾಡೋಣ ಅಂದರೆ ಸಿಂಪಲಾಗಿ ಒಂದು ಬಾತ್ ಮಾಡೋಣ ಅಂತೇಳಿ ಪ್ಲೇನಾಗಿ ಖುಷ್ಕ ರೀತಿ. ನಾನು ಇಲ್ಲಿ ಸ್ಪೈಸಸ್ನ ತೊಗೊಂಡಿದ್ದೀನಿ, ಏನೇನು ಅಂದರೆ ಚಕ್ಕೆ, ಲವಂಗ, ಏಲಕ್ಕಿ, ಜೊತೆಗೆ ಈ ಪಲಾವ್ ಎಲೆ ಅಂತ ಕರೀತಾರಲ್ಲ, ಸೊ ಅದನ್ನು, ಅದ್ರ ಜೊತೆಗೆ ಒಂದು ಈರುಳ್ಳಿನ, ಎರಡು ಈರುಳ್ಳಿ ತೊಗೊಂಡಿದ್ದೀನಿ ನಾನಿಲ್ಲಿ. ಈರುಳ್ಳಿನ ಹಾಕಿ ಚೆನ್ನಾಗಿ ಹುರಿದು ಸ್ವಲ್ಪ ರೋಸ್ಟ್ ಆಗಬೇಕು. ಸೊ ಕೆಂಪಾಳು ಹುರಿದಾದ್ಮೇಲೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೊ ರುಬ್ಕೊಂಡಿರೋದು, ಸೊ ಅದನ್ನು ಹಾಕಿ ನಂತರ ಇನ್ನೂ ಸ್ವಲ್ಪ ಹೊತ್ತು ಚೆನ್ನಾಗಿ ಹುರಿಬೇಕು. ಅಂದರೆ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡ್ರೆ ಸಾಕು. ಪಕ್ಕದಲ್ಲಿ ಅದು ಬಟಾಣಿನ ರಾತ್ರಿನೇ ನೆನೆಸಿಟ್ಟಿಟ್ಟಿದ್ದು, ಸೊ ಅದನ್ನು ಸ್ವಲ್ಪ ಬಿಸಿ ನೀರಲ್ಲಿ ಕಾಯಿಸಿ ನಂತರ ಅದರ ನೀರನ್ನು ಚೆಲ್ಲಿದ್ರೆ ಒಂದು ರೀತಿ ಅದರೊಂಥರ ಫ್ಲೇವರ್ ಬರುತ್ತಲ್ಲ, ಸ್ಮೆಲ್ ಬರುತ್ತಲ್ಲ, ಅದು ಬರೋದಿಲ್ಲ ಅಂತೇಳಿ. ಸೊ ಬಟಾಣಿ ಕೂಡ ರೆಡಿಯಾಗಿದೆ. ಈಗ ಟೊಮೆಟೊನ ಹಾಕಿ ಚೆನ್ನಾಗಿ, ಸ್ವಲ್ಪ ಬಟಾಣಿ ಬೇಯಿಸಿರೋದ್ರಿಂದ ಬೇಗ ಬೇಯುತ್ತೆ, ಆ ಥರ ಏನು ಪ್ರಾಬ್ಲಮ್ ಆಗಲ್ಲ. ಮೊದಲೇ ಬಟಾಣಿನ ಹಾಕಿ ಹುರಿಬೇಕಿತ್ತು ಅಂತ ಏನಿಲ್ಲ. ಸೊ ಅದಕ್ಕೆ ಟೊಮೆಟೊನ ಹಾಕಿದ್ಮೇಲೆ ಬಟಾಣಿ ಹಾಕಿ ಒಂದು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಹುರಿಯೋದು, ಟೊಮೆಟೊ ಸಾಫ್ಟ್ ಆಗೋವರೆಗೂ. ಆಮೇಲೆ ಖಾರದ ಪುಡಿ, ಧನಿಯಾ ಪುಡಿ, ಇದೆರಡೂ ನಾವು ಹೋಮ್ ಮೇಡ್ ಮಾಡೋದು. ಸಾಂಬಾರ್ ಪುಡಿ ಹೋಮ್ ಮನೆಯಲ್ಲೇ ಯಾವ ಥರ ಮಾಡೋದು ಎಲ್ಲ ಹಳೆ ವೀಡಿಯೋಗಳಿದೆ, ಎಲ್ಲ ಐ ಕಾರ್ಡ್ ಅಂಡ್ ಸ್ಕ್ರೀನಲ್ಲಿ ಹಾಕ್ತೀನಿ, ಸೊ ತಪ್ಪದೆ ನೋಡಿ. ಜೊತೆಗೆ ಒಂದು ಸ್ವಲ್ಪ ಗರಂ ಮಸಾಲ ಪುಡಿ ಇಷ್ಟನ್ನು ಹಾಕಿ ನೀರನ್ನು ಹಾಕಿ ನೀರನ್ನು ಕುದಿ ಬರೋವರೆಗೂ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ನೀವೆಲ್ಲ ಹೇಗೆ ಹಬ್ಬನ ಸೆಲೆಬ್ರೇಟ್ ಮಾಡಿದ್ರಿ ಅಂತೇಳಿ ದಯವಿಟ್ಟು ಕಮೆಂಟ್ ಮಾಡಿ. ಫ್ರೆಂಡ್ಸ್ ಎಷ್ಟೋ ಜನ ಯೂಟ್ಯೂಬಲ್ಲಿ ವೀಡಿಯೋಸ್ನ ನೋಡ್ತೀರಾ, ಏನೂ ಇರಲ್ಲ ಅಂತ, ತೊಂದರೆ ಏನಿಲ್ಲ ಇರಲ್ಲ, ಆದರೂ ಕೂಡ ಏನೋ ಪ್ರಾಬ್ಲಮಲ್ಲಿ ಇದ್ದೀವಿ ಅನ್ನೋ ಥರ ವೀಡಿಯೋಸ್ನ ಮಾಡ್ತಾರೆ. ಅಂಥದ್ದೆಲ್ಲ ವೈರಲ್ ಆಗಿ ಅವ್ರಿಗೆಲ್ಲ ಒಂದು ಪರಿಶ್ರಮ ಅಂದರೆ ಕಷ್ಟಪಡ್ತಾರೆ, ಎಲ್ಲ ಯೂಟ್ಯೂಬರ್ಸ್ ಕೂಡ ಕಷ್ಟಪಡ್ತಾರೆ, ಬಟ್ ವೈರಲ್ ಆಗಿ ಒಂದು ಪ್ರತಿಫಲ ಅನ್ನೋದು ಸಿಗುತ್ತೆ. ಬಟ್ ನಾವು ಇಲ್ಲಿ ನೋಡಿ ವಾಯ್ಸ್ ಓವರ್ ಕೊಡಬೇಕಾದ್ರೆ ಎಷ್ಟು ಸ್ಟ್ರಗಲ್ ಆಗುತ್ತೆ ಅಂದರೆ,
ಅದು ನನಗೆ ಮಾತ್ರ ಗೊತ್ತು. ಈ ವಾಯ್ಸ್ ಓವರ್ ಕೊಡೋದಕ್ಕೆ ಇಷ್ಟು ಸತಿ ನಾನು ಟೇಕನ್ ತೊಗೊಂಡಿರ್ತೀನಿ ಅಂತೇಳಿ. ಈ ಥರ ಕಷ್ಟಪಡೋವಂಥ ನನ್ನಂಥ ಎಷ್ಟೋ ಜನ ಹೆಣ್ಮಕ್ಳಿದ್ದಾರೆ ಯೂಟ್ಯೂಬಲ್ಲಿ, ದಯವಿಟ್ಟು ಅವ್ರಿಗೆಲ್ಲ ಸಪೋರ್ಟ್ ಮಾಡಿ ಅಂತ ನಿಮ್ಮಲ್ಲಿ ನಾನು ಕೈ ಮುಗಿದು ಮನಸ್ಸಿನ ಆಳದಿಂದ ಬೇಡ್ಕೋತೀನಿ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ. ಜೊತೆಗೆ ಪುದೀನ, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಹಿಂಡಲ್ ಹಾಕ್ತಿದ್ದೀನಿ. ಉಪ್ಪನ್ನೆಲ್ಲ ಹಾಕಿದ್ಮೇಲೆ ಹಿಂಡಲ್ ಹಾಕಿ ಅಕ್ಕಿನ ಹಾಕಿ ಒಂದು ವಿಷನ್. ಸೊ ಈಗ ಕುಕ್ಕರ್ ಲಿಡ್ಡನ್ನು ತೆಗೆದು ನೋಡಿದರೆ ನೋಡಿ, ಸಿಂಪಲ್ ಬಾತ್, ಪ್ಲೇನಾಗಿ ಖುಷ್ಕ ಥರ ಸಿಂಪಲಾಗಿ ಮಾಡಿದ್ದೀನಿ. ಸೊ ಸಖತ್ತಾಗಿದೆ. ಇದ್ರ ಕಾಂಬಿನೇಷನ್ನಾಗಿ ಮೊಸರು ಬಜ್ಜಿ ಸೊ ಹಾಕ್ಕೊಂಡು ತಿಂತಾ ಇದ್ದರೆ ಸಖತ್ತಾಗಿರುತ್ತೆ ಅಲ್ವಾ ಫ್ರೆಂಡ್ಸ್? ಹಾಗಿದ್ರೆ ನೋಡಿ, ನೀವು ಕೂಡ ಟ್ರೈ ಮಾಡಿ. ನೀವು ಹೇಗೆ ಮಾಡ್ತೀರಾ ಸೊ ಕಮೆಂಟ್ ಮಾಡಿ. ಅದ್ರ ಜೊತೆಗೆ ನನ್ನ ವ್ಲಾಗ್ಸನ್ನು, ನನ್ನ ವೀಡಿಯೋಸನ್ನು, ಸೊ ನಾನು ಬಹಳ ಕಷ್ಟಪಟ್ಟು ಇಷ್ಟಪಟ್ಟು ಮಾಡ್ತಿರೋ ವೀಡಿಯೋಸನ್ನು ಶೇರ್ ಮಾಡಿ. ನನ್ನ ಪ್ರೀತಿಯ ಸಿಸ್ಟರ್ಸ್, ನೀವೆಲ್ಲ ನನಗೆ ಸಪೋರ್ಟ್ ಮಾಡ್ತಿರೋದೇ ನನಗೊಂದು ಸ್ಫೂರ್ತಿ ನನ್ನ ವೀಡಿಯೋಸ್ನ ಕಂಟಿನ್ಯೂ ಮಾಡ್ತಿರೋದಕ್ಕೆ. ಸೊ ಈ ಸಪೋರ್ಟನ್ನು ಹೇಗೆ ಮುಂದುವರಿಸಿ ಅಂತ ಮತ್ತೊಮ್ಮೆ ಕೇಳ್ಕೊತೀನಿ. ನೋಡಿ, ಇಲ್ಲಿ ಹಬ್ಬದ ದಿನ ಅಮ್ಮ ಧನಿಯಾ ಪುಡಿ ಖಾಲಿಯಾಗಿತ್ತು ಮನೇಲಿ. ಸೊ ಮಾಡ್ಕೊಳ್ಳೋದಕ್ಕೋಸ್ಕರ ಧನಿಯಾ ಪುಡಿ ಮಾಡೋಣ ಅಂತೇಳಿ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದಾರೆ ಧನಿಯಾನ. ಅಪ್ಪ ಮತ್ತು ಚಿನ್ಮಯಿನ ರಾತ್ರಿ ಡಿನ್ನರ್ ರೆಸಿಪಿ ಮೊಸಪಿನ ಸಾರು ಮಾಡೋಣ ಅಂತೇಳಿ. ನಾವು ಆ್ಯಕ್ಚುಲಿ ಸ್ವೀಟ್ ಏನು ಮಾಡಿಲ್ಲ, ಸ್ವೀಟ್ ಏನು ಆಗಲೇ ಚಿನ್ಮಯ ಅತಿಯಾಗಿ ತಿಂದಿದ್ದಾನೆ, ಮತ್ತು ಕಡಲೆಪುರಿ ಇದೆಲ್ಲ ಇದ್ದಿದ್ದರಿಂದ. ಸೊ ಆಯುಧ ಪೂಜಾ ದಿನ ಅಂತ ಒಂದು ಕುಕ್ಕಿಂಗ್ ಏನಿಲ್ಲ, ಸಿಂಪಲಾಗಿ ಹೆಲ್ತಿ ರೆಸಿಪಿ ಸಮೋಸಪ್ಪಿನ ಸಾರು ಮಾಡೋಣ ಅಂತೇಳಿ. ರಾತ್ರಿ ಮಾತ್ರ ಒಂದು ಸ್ವಲ್ಪ ಬೋಂಡ ಮಾಡೋಣ ಅಂತೇಳಿ ಬೋಂಡ ಕಲಸಿಟ್ಟಿದ್ದೀವಿ. ಹೀಗೆ ಫ್ಯಾಮಿಲಿ ಎಲ್ಲ ಖುಷಿ ಖುಷಿಯಾಗಿ ನಗ್ದಾಗ್ತಾ ಮಾತಾಡ್ಕೊಂಡಿರೋದು ಇದೆ ಹಬ್ಬ. ಮನೇಲಿ ಪೂಜೆ ಪುನಸ್ಕಾರ ಇದೆ. ನಮ್ಮ ಸಿಂಪಲ್ ಆಯುಧ ಪೂಜೆಯ ವ್ಲಾಗ್ ಫ್ರೆಂಡ್ಸ್, ಇಷ್ಟ ಆದರೆ ದಯವಿಟ್ಟು ಏನು ಮಾಡ್ಬೇಕು ಹೇಳಿ, ಲೈಕ್ ಮಾಡಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇನ್ನೇನು ಸ್ಪೆಷಲ್ ಅಂತೇನಿಲ್ಲ. ಐ ಹೋಪ್ ನಾನು ಈ ವಿಡಿಯೋ ಮತ್ತೆ ಮಾತಾಡಬೇಕಾಗಿದ್ರೆ ಇಲ್ಲಿ ತುಂಬಾ ಡಿಸ್ಟರ್ಬೆನ್ಸ್ ಆಗ್ತಿತ್ತು. ನನ್ನ ಈ ವ್ಲಾಗು ನಿಮಗಿಷ್ಟ ಆಗಿದ್ರೆ ದಯವಿಟ್ಟು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಏನು ಮಾಡಬೇಕೆಲ್ಲ ನಿಮಗೆ ಗೊತ್ತಲ್ವಾ, ನಾನು ನಿಮ್ಮ ಹತ್ರ ಇನ್ನೇನು ಕೇಳಲ್ಲ ಫ್ರೆಂಡ್ಸ್. ಇಷ್ಟೊತ್ತು ತಮ್ಮ ಅಮೂಲ್ಯವಾದ ಸಮಯನ ಇಲ್ಲಿ ನೀಡಿ ನನ್ನ ವಿಡಿಯೋ ನೋಡಿದಂಥ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್.